ಕೆಜಿಎಫ್ ನಗರದ ಆಂಡರ್ಸನ್ ಪೇಟೆಯ ಎಂಡಿ ಹರ್ಫತ್ ಫಿಶ್ ಸ್ಟಾಲ್ನಲ್ಲಿ ಸುಮಾರು 35 ಲಕ್ಷ ಬೆಲೆ ಬಾಳುವ ಎರಡು ತಲೆ ಆವಿನ ವ್ಯಾಪಾರ ನಡೆಯುತ್ತಿರುವ ಮಾಹಿತಿ ಮೇರೆಗೆ ಬೆಂಗಳೂರಿನ ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡರು. ಕೃತ್ಯದಲ್ಲಿ ತೊಡಗಿದ್ದ ವ್ಯಕ್ತಿಯು ಪರಾರಿಯಾಗಿರುತ್ತಾರೆ. ಅರಣ್ಯ ಸಂಚಾರಿ ದಳ ಬೆಂಗಳೂರಿಂದ ಬಂದಿರೋದು ಮೊದಲ ಠಾಣಾಧಿಕಾರಿಗಳು ಮತ್ತು ತಂಡ ಇವತ್ತು ಮಧ್ಯಾಹ್ನ ನಮಗೆ ಬಂದಂತಹ ಮಾಹಿತಿ ಮೇರೆಗೆ ನಮ್ಮ ಸಿಬ್ಬಂದಿಗಳು ಸಮೇತ ಇಲ್ಲಿ ಬಂದ್ವಿ. ಒಬ್ಬ ಆಸಾಮಿ ಮಾರಾಟ ಮಾಡೋಕ್ಕೆ ಪ್ರಯತ್ನ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಹಿಡಿಯೋದಕ್ಕಿಂತ ಟ್ರೈ ಮಾಡಿದಾಗ ಇದನ್ನು ಬಿಸಾಕ್ಬಿಟ್ಟು ತೀರಾ ದೂರ ಓಡೋದ. ನಾವು ಹಿಂದೆ ಫಾಲೋ ಮಾಡಿದ್ವಿ ಬಟ್ ನಮ್ಮ ಕೈ ಸಿಕ್ಕಿಲ್ಲ. ಇದು ಅರಣ್ಯ ಮೊಕದ್ದಮೆ ದಾಖಲಿಸಿ ನಂತರ ತನಿಖೆ ನಮ್ಮ ಡಿಸಿಎಫ್ ಸಾಹೇಬರ ನಿರ್ದೇಶನದಂತೆ ತಗೊಳ್ತೀವಿ. ವ್ಯಕ್ತಿ ಪರಾರಿಯಾಗಿದ್ದಾರೆ ಹಿಂದ್ಗಡೆ ಡೋರ್ನಿಂದ ಪರಾರಿಯಾಗವ್ರೆ. ಹೌದಾ? ಅಂದ್ರೆ ಅವರು ಯಾವ ಸ್ಟೇಟ್ ಅವರು ಏನಂತ ಗೊತ್ತಾ ಸರ್? ಇಲ್ಲ ಲೋಕಲ್ ಅವರ ಗೊತ್ತಿಲ್ಲ. ಇವತ್ತೆ ಅವರು ಮಾಸ್ಕ್ ಹಾಕೊಂಡಿದ್ರು ಸರಿ ಮುಖ ಗೊತ್ತಾಗಿಲ್ಲ. ನೋಡೋಣ ತನಿಖೆನಲ್ಲಿ ಸಿಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್.